ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಇಷ್ಟಪಡುವಂತಹ ನುಗ್ಗೆಕಾಯಿ ಸಾಂಬಾರು ವಿಭಿನ್ನ ಶೈಲಿಯಲ್ಲಿ ಜೊತೆಗೆ ವಿಭಿನ್ನ ರುಚಿಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡಕೈತ್ರಿ ಇವತ್ತಿನ ಸ್ಪೆಷಲ್ ನುಗ್ಗೆಕಾಯಿ ಸಾಂಬಾರ್ ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳ್ಬೋದ್ರಿ ಜೊತೆಗೆ ನೀವೆಲ್ಲ ಇಷ್ಟಪಡ್ತೀರಿ ಬರ್ರಿ ಹ್ಯಾಂಗಾದ್ರ ಹೆಂಗ್ ಮಾಡೋದು ಅಂತ ನೋಡೋನು ಮೊದಲಿಗೆ ನೋಡ್ರಿ ಕುಕ್ಕರ್ಗೆ ಅರ್ಧ ಲೋಟ ಆದಷ್ಟು ತೊಗರಿ ಬೆಳೆ ಅರ್ಧ ಲೋಟದಷ್ಟು ಮಸೂರ್ ದಾಲ್ ಅಥವಾ ಚನ್ನಂಗಿ ಬೇಳೆ ಅದಾದಮೇಲೆ ಅರ್ಧ ಲೋಟ ಹೆಸರು ಬೇಳೆ ಈ ಮೂರು ಬೇಳೆನೂ ಈಗ ನೀರು ಹಾಕಿ ಎರಡರಿಂದ ಮೂರು ಸಾರಿ ಚೆಂದಾಗೆ ವಾಶ್ ಮಾಡಬೇಕು ರೀ ಕಾಮನ್ನಾಗಿ ಎಲ್ಲರೂ ತೊಗರಿ ಬೇಳೆಯಿಂದನೇ ಮಾಡೋದು ಸೊ ಮೂರು ಥರ ಬೇಳೆಯಿಂದ ನಾವು ಮಾಡಿದರೆ ಅಗದಿ ರುಚಿ ಇರ್ತೈತಿ ರೀ ಅಗ್ದು ಹೆಲ್ದಿಯಾಗಿರ್ತೈತಿ ಸಾಂಬಾರು ಈಗ ಕುದಿಯೋಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೊಳತ್ತೈತಿ ಕುದಿಯೋಕೆ ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗ್ತತ್ರಿ ಅದಾದಮೇಲೆ ನೋಡ್ರಿ ಒಂದು ಹದಿನೈದು ಎಸಳು ಬೆಳ್ಳುಳ್ಳಿನ ಸೇರಿಸ್ಕೊಳತ್ತೈತಿ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡ್ಕೊಂಡಿರುವಂತಹ ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ನೀವು ಹುಳಿ ಆದರೂ ತೊಗೋಬೋದು ಅಥವಾ ಹೈಬ್ರಿಡ್ ಅಥವಾ ಜಾಮ್ ಆದರೂ ತೊಗೋಬೋದು ಅರ್ಧ ಚಮಚಾದಷ್ಟು ಅರಿಶಿನ ನೋಡ್ರಿ ಈಗ ಸ್ವಲ್ಪ ಎಣ್ಣೆ ಸೇರಿಸ್ಕೊಳತ್ತೈತಿ ಬೇಳೆ ಲಗು ಕುದಿತಾವೆ ಹಾಗಾಗಿ ಎರಡು ಎಸಳು ಕರಿಬೇವನ್ನ ಈ ರೀತಿ ಕೈಯಿಂದ ಕಟ್ ಮಾಡಿ ಸೇರಿಸ್ಕೊಳತೈತಿ ಬೇಳೆ ಕುದಿಬೇಕಾದ್ರೆ ಕರಿಬೇವನ್ನ ಈ ರೀತಿ ಸೇರಿಸೋದ್ರಿಂದ ಒಳ್ಳೆಯ ಘಮ ಬರ್ತದೆ ರೀ ಸಾಂಬಾರಿಗೆ ಈಗ ಎಲ್ಲ ಇಂಗ್ರೀಡಿಯಂಟ್ಸ್ನು ಒಂದು ರೌಂಡು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಮೀಡಿಯಮ್ ಒಳಗೆ ಒಂದು ಮೂರು ಸೀಟಿ ಕೂಗಿಸ್ಕೋಬೇಕ್ರಿ ಬೇಳೆ ಚೆಂದಾಗೆ ಕುದಿಬೇಕು ನೋಡಿರಿ ಈಗ ಬೇಳೆ ಕುದಿಯೋ ಅಷ್ಟೊತ್ತಿಗೆ ಆಲ್ರೆಡಿ ಅರ್ಧ ಕೆ ಜಿಯಷ್ಟು ನುಗ್ಗೆಕಾಯಿನ ನೋಡಿರಿ ಈ ಸೈಜ್ ಒಳಗೆ ಕಟ್ ಮಾಡಿ ಇಟ್ಕೊಂಡತಿ ನೀವು ಇದಕ್ಕಿಂತ ಸಣ್ಣ ಸೈಜ್ ಒಳಗೂ ಬೇಕಾದರೂ ಕಟ್ ಮಾಡ್ಕೊಬೋದು ನೋಡಿರಿ ಫ್ರೆಶ್ ಆಗಿರುವಂತಹ ನುಗ್ಗೆಕಾಯಿನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡತ್ತಿ ಈ ನುಗ್ಗೆಕಾಯಿನ ಕುದಿಯೋ ನೀರಿಗೆ ಈಗ ಸೇರಿಸ್ಕೋಬೇಕ್ರಿ ಬೇಳೆ ಜೊತೆನ ನುಗ್ಗೆಕಾಯಿ ಕುದಿಸ್ಕೊಳಕ್ಕಾಗಂಗಿಲ್ಲ ಭಾಳ ಮೆತ್ತದಾಗಿಬಿಡ್ತಾವ್ರೆ ನುಗ್ಗೆಕಾಯಿ ಹಾಗಾಗಿ ಈಗ ಒಂದು ಐದರಿಂದ ಎಂಟು ನಿಮಿಷ ಮೀಡಿಯಂ ಉರಿ ಒಳಗೆ ಪ್ಲೇಟ್ ಮುಚ್ಚಿ ಕುದಿಸ್ಕೊಬೇಕಾಗ್ತದೆ ರೀ ನುಗ್ಗೆಕಾಯಿನ ನೋಡ್ರಿ ಈಗ ಐದರಿಂದ ಎಂಟು ನಿಮಿಷ ನುಗ್ಗೆಕಾಯಿನ ಕುದಿಸ್ಕೊಂಡಿ ಪೂರ್ತಿ ಕುದಿಸ್ಕೋಬಾರ್ದು ರೀ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಅಷ್ಟೇ ರೀ ಯಾಕಂದರೆ ಒಗ್ಗರಣೆ ಒಳಗೆ ಮತ್ತೆ ಕುದಿಸ್ಕೋತೇವಲ್ಲ ಭಾಳ ಕುದ್ಬಿಡ್ತಾವೆ ನುಗ್ಗೆಕಾಯಿ ಈಗ ನೋಡ್ರಿ ಮೂರು ವಿಜಲ್ ಆದಮೇಲೆ ಬೇಳೆನೂ ಚೆಂದಾಗೆ ಕುದ್ದಾವು ನೋಡಿರಿ ಎಷ್ಟು ಸಾಫ್ಟಾಗಿ ಬೇಳೆ ಕುದ್ದು ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಈ ರೀತಿ ಕುದ್ರನ ಪರ್ಫೆಕ್ಟ್ ರೀ ಸಾಂಬಾರು ಇಲ್ಲ ಅಂದರೆ ನೀರು ಒಂದು ಕಡೆ ಬೇಳೆ ಒಂದು ಕಡೆ ಆಗಿಬಿಡ್ತದೆ ರೀ ಸಾಂಬಾರು ಮಾಡಿದ ಮೇಲೆ ಈಗ ನೋಡಿರಿ ಸಾಂಬಾರಿಗೆ ಒಗ್ಗರಣೆ ಹಾಕೋಕೆ ಒಂದು ಪಾತ್ರೆಗೆ ದೊಡ್ಡ ಚಮಚದಷ್ಟು ಎಣ್ಣೆ ಎಣ್ಣೆ ಕಾದ್ಮೇಲೆ ಒಂದು ಚಮಚ ಸಾಸಿವೆ ಹಾಕಬೇಕು ರೀ ಒಂದು ಚಮಚ ಜೀರಿಗೆ ಹಾಕಬೇಕು ಅದಾದಮೇಲೆ ಮೂರು ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೊಳತ್ತತಿ ಹಂಗೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಒದ್ದುದ್ದಾಗ ಕಟ್ ಮಾಡ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಂಡತ್ತಿ ಒಂದು ಹೆಸರು ಕರಿಬೇವು ಈಗ ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೋಬೇಕು ಒಂದೇ ಥರ ಸಾಂಬಾರು ತಿಂದು ಬೇಜಾರಾದಾಗ ಆರಾಮಾಗಿ ಇದನ್ನು ಟ್ರೈ ಮಾಡ್ಬೋದು ರೀ ಈಗ ನೋಡಿರಿ ಹುಣಸೆ ಹುಳಿನ ಸೇರಿಸ್ಕೊಳತ್ತೈತಿ ನಿಮ್ಗೆ ಹುಳಿ ಯಾವ ಪ್ರಮಾಣದಾಗ ಬೇಕಲ್ಲ ಆ ಪ್ರಮಾಣದೊಳಗೆ ನೀವು ಹುಣಸೆ ರಸನ ಸೇರಿಸ್ಕೋಬೋದು ಈಗ ನೋಡಿರಿ ಒಂದು ಸಣ್ಣ ಕಪ್ಪೊಳಗೆ ಅರ್ಧ ಕಪ್ ಅಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಳತ್ತೈತಿ ಅದಾದಮೇಲೆ ಸ್ವಲ್ಪ ಬೆಲ್ಲ ಸೇರಿಸ್ಕೋಬೇಕಾಗ್ತತ್ರಿ ಹುಣಸೆ ಹುಳಿ ಹಾಕಿದೆ ಅಂದಮೇಲೆ ಅದಕ್ಕೆ ತಕ್ಕಂಗೆ ಸ್ವಲ್ಪ ಬೆಲ್ಲನೂ ಹಾಕ್ಕೋಬೇಕು ಈಗ ಹುಣಸೆ ಹಣ್ಣಿನ ರಸ ಬೆಲ್ಲ ಸಾಂಬಾರು ಪುಡಿ ಕುದಿಬೇಕು ರೀ ಒಂದು ಐದು ನಿಮಿಷ ಹುಳಿ ಎಲ್ಲ ಒಂದು ಸ್ವಲ್ಪ ಅಂಶ ಚೆಂದಾಗೆ ಕುದಿಬೇಕು ಬೆಲ್ಲದ ಜೊತೆ ಈಗ ನೋಡಿರಿ ಒಂದು ಐದು ನಿಮಿಷ ಆಗುವಷ್ಟೊತ್ತಿಗೆ ಚೆಂದಾಗೆ ಕುದ್ದತಿ ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕಂದ್ರೆ ನಾವು ಆಲ್ರೆಡಿ ಬೇಳೆ ಎಲ್ಲ ಕುದಿಸ್ಕೊಂಡು ಇಟ್ಕೊಂಡಿದ್ವಲ್ರಿ ಅದನ್ನು ಸೇರಿಸ್ಕೋಬೇಕು ಒಗ್ಗರಣೆಗೆ ಹಂಗೆ ಆಲ್ರೆಡಿ ನುಗ್ಗೆಕಾಯಿನೂ ಕುದಿಸ್ಕೊಂಡು ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ತತಿ ನೋಡಿರಿ ಕರೆಕ್ಟಾಗಿ ಆಯಿತು ಸಾಂಬಾರಿಗೆ ಎಕ್ಸ್ಟ್ರಾ ನೀರು ಸೇರಿಸೋ ಅವಶ್ಯಕತೆ ಇಲ್ಲ ಪರ್ಫೆಕ್ಟ್ ಆಗೈತಿ ನಿಮಗೆ ಇನ್ನೂ ಒಂಚೂರು ನೀರು ನೀರು ಬೇಕು ಅಂದರೆ ನೀರು ಸೇರಿಸ್ಕೋಬೋದು ಆದರೆ ಇಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು ರೀ ಇದಕ್ಕಿಂತ ನೀರು ಆದ್ರೆ ಸಾಂಬಾರು ಚಲೋ ಆಗಂಗಿಲ್ಲ ಮೇಲೆ ಒಂದು ಪರ್ಫೆಕ್ಟಾಗಿ ಒಳ್ಳೆಯ ಹದ ಬರ್ತೈತಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತೀ ಮೂರು ಥರ ಬೇಳೆ ರೀ ಹಾಗಾಗಿ ಇದು ಅಗ್ದಿ ಹೆಲ್ದಿಯಾಗಿರೋ ಅಂತ ಹೇಳ್ಬೋದು ಯಾವುದೇ ನೀವು ಬೇರೆ ಥರ ತರಕಾರಿ ಹಾಕಿ ಸಾಂಬಾರು ಮಾಡುವಾಗ್ಲೂ ಈ ರೀತಿ ಮೂರು ಥರ ನಾಲ್ಕು ಥರ ಬೇಳೆಕಾಳುಗಳನ್ನು ಸೇರಿಸಿ ಮಾಡೋದ್ರಿಂದ ಆರೋಗ್ಯಕ್ಕೂ ಭಾಳ ಚಲೋ ರೀ ಮಕ್ಕಳಿಗೂ ಭಾಳ ಒಳ್ಳೆಯದು ಆರೋಗ್ಯಕ್ಕೆ ಈಗ ನೋಡ್ರಿ ಚೆಂದಾಗೆ ಒಂದು ಐದರಿಂದ ಎಂಟು ನಿಮಿಷ ಸಾಂಬಾರನ್ನ ಮೀಡಿಯಮ್ ಉರಿ ಒಳಗೆ ಇದಕ್ಕೆ ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕು ರೀ ಕೊತಂಬರಿ ಸೇರಿಸಿರುವಂಥ ವೀಡಿಯೋ ಕ್ಲಿಪ್ ಮಿಸ್ ಆಗೈತಿ ಸೊ ಫೈನಲ್ ಆಗಿ ನುಗ್ಗೆಕಾಯಿ ಸಾಂಬಾರ್ ರೆಡಿ ಆಗೈತೆ ನೋಡ್ರಿ ನೀವು ಕೂಡ ಇದೇ ರೀತಿ ಟ್ರೈ ಮಾಡ್ರಿ ರಾಗಿ ಮುದ್ದೆಗೆ ಅನ್ನಕ್ಕ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಹಚ್ಕೊಂಡು ತಿನ್ಬೋದು ಮಸ್ತ್ ಇರ್ತೈತಿ ಮತ್ತೆ ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ